ವಿಶ್ವವನ್ನ ಗೆದ್ದಂತಹ ವೀರರು ಭಾರತಕ್ಕೆ ಆಗಮಿಸಿದ್ದಾರೆ. ಇನ್ನು T20 ವಿಶ್ವಕಪ್ ಗೆದ್ದಂತಹ ಭಾರತೀಯ ಆಟಗಾರರಿಗೆ ಅದ್ಧೂರಿ ಸ್ವಾಗತ ಸಿಗ್ತಾ ಇದೆ. ಭಾರತಕ್ಕೆ ಮರಳಿ ಬಂದಂತಹ ಟೀಮ್ ಇಂಡಿಯಾಗೆ ಭಾರತೀಯರಿಂದ ಅದ್ಧೂರಿ ಸ್ವಾಗತ ಸಿಗ್ತಾ ಇದೆ. ಬಾರ್ಬಡೋಸ್ನಿಂದ ದೆಹಲಿಗೆ ಆಗಮಿಸಿತ್ತು ಭಾರತೀಯ ತಂಡ. ಇನ್ನು ಅಲ್ಲಿಂದ ದೆಹಲಿಯ ಒಂದು ತಮಗೆ ನಿಗದಿತ ಆಗಿರುವಂತಹ ಸ್ಥಳಕ್ಕೂ ಕೂಡ ತೆರಳ್ತಾ ಇತ್ತು. ದೆಹಲಿಯಲ್ಲಿ ರೋಹಿತ್ ಪಡೆಯನ್ನ ಕಂಡು ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಅಂತ ಅಭಿಮಾನಿಗಳು ಜಯ ಘೋಷ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಪರವಾಗಿ ಅಭಿಮಾನಿಗಳು ಘೋಷಣೆಗಳನ್ನು ಕೂಗಿದ್ದಾರೆ. ಇನ್ನು ಹೋಟೆಲ್ನಲ್ಲಿ ವಿಶ್ವಕಪ್ ಮಾದರಿಯ ಕೇಕ್ ಅನ್ನು ತಯಾರಿಸಿ ಸ್ವಾಗತ ಕೂಡ ಕೋರಲಾಗಿದೆ. ವಿಶ್ವಕಪ್ ಗೆದ್ದಂತಹ ವೀರರಿಗೆ ವಿಶ್ವಕಪ್ ಮಾದರಿಯಲ್ಲೇ ಒಂದು ಕೇಕ್ ಅನ್ನು ಕೂಡ ತಯಾರಿ ಮಾಡಿದ್ರು. ವಿಶ್ವಕಪ್ ಕೇಕ್ನ ಮೂಲಕವಾಗಿ ಶುಭಾಶಯ ಕೂಡ ತಿಳಿಸಿದ್ದಾರೆ. ವಿಶ್ವಕಪ್ ಗೆದ್ದಿರುವ ಹಿನ್ನೆಲೆಯಲ್ಲಿ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ, ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರಿಗೆ ಕೆಲವು ಹೋಟೆಲ್ನ ಮಾಲೀಕರೇನಿದ್ದಾರೆ, ಅವರು ವಿಶ್ವಕಪ್ ಮಾದರಿಯ ಒಂದು ಕೇಕ್ ತಯಾರಿಸಿ ಆ ಮೂಲಕವಾಗಿ ಕ್ರಿಕೆಟ್ ತಂಡದ ಆಟಗಾರರಿಗೆ ಸ್ವಾಗತ ಕೋರಿದ್ದಾರೆ. ಇನ್ನು ಅದೇ ರೀತಿಯಾಗಿ ವಿಮಾನ ನಿಲ್ದಾಣದಲ್ಲಿ ಅವರು ಇಳಿದು ಬರುವಂತಹ ಸಂದರ್ಭದಲ್ಲೂ ಕೂಡ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ಭಾರತೀಯರು ಸ್ವಾಗತ ಕೋರಿದ್ರು. ಇದಾದ ಬಳಿಕ ವಿಶ್ವಕಪ್ ಮಾದರಿಯ ಒಂದು ಕೇಕ್ ಕೂಡ ತಯಾರಿಸಿ ಭಾರತೀಯ ಆಟಗಾರರಿಗೆ ಸಮರ್ಪಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಪರವಾಗಿ ಘೋಷಣೆಗಳನ್ನು ಕೂಡ ಕೂಗಿ ಜನರು ಸ್ವಾಗತಿಸಿದ್ದಾರೆ. ट्रॉफी का ओरिएंटेशन ठीक है ना, वो देखिए आपने घुमाना तो नहीं। शेफ आप डन, थैंक यू सर्वसामान्यांना प्रवेश नाकारण्यात आलाय, कारण आज टीम इंडिया इथे पोहोचणार होते. परंतु जर आपण पाहिलं तर आयपीसी मौर्यच्या प्रवेशद्वारावरच टीम इंडिया ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಆ ಒಂದು ಕೇಕ್ ಕೂಡ ಸಮರ್ಪಣೆಯಾಯಿತು. ವರ್ಲ್ಡ್ ಕಪ್ನ ಒಂದು ಮಾದರಿಯಲ್ಲೇ, T20 ವರ್ಲ್ಡ್ ಕಪ್ನ ಮಾದರಿಯಲ್ಲೇ ಒಂದು ಕೇಕ್ ಕೂಡ ತಯಾರಿಸಿ ಅದನ್ನು ಕ್ರಿಕೆಟ್ ಆಟಗಾರರಿಗೆ ಆ ಹೋಟೆಲ್ನ ಮಾಲೀಕರು ಅದನ್ನು ಸಮರ್ಪಣೆ ಮಾಡಿದ್ದಾರೆ, ಸಂಭ್ರಮಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾವಾಗ ದೆಹಲಿಯ ಏರ್ಪೋರ್ಟ್ಗೆ ಬಂದು ಕ್ರಿಕೆಟ್ನ ಆಟಗಾರರು ಇಳಿದ್ರು, ಆಟಗಾರರಿಗೆ ಅದ್ಧೂರಿಯಾದಂತಹ ಒಂದು ಸ್ವಾಗತ ಸಿಕ್ತು. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಪರವಾಗಿ ಘೋಷಣೆಗಳು ಕೂಡ ಕೇಳಿಬಂದವು. ಚಪ್ಪಾಳೆ ತಟ್ಟಿ ಕೇಕೆ ಹಾಕುವ ಮೂಲಕ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರನ್ನು ಸ್ವಾಗತ ಕೋರಲಾಯಿತು. ಅದಾದ ಬಳಿಕ ತಯಾರಿಯಲ್ಲಿ ಇದ್ದಂತಹ ಎರಡು ವಿಶೇಷ ವಾಹನಗಳಲ್ಲಿ
ಸಾಕಷ್ಟು ಭದ್ರತೆಯ ನಡುವೆ ಕ್ರಿಕೆಟ್ ಆಟಗಾರರನ್ನು ಅಲ್ಲಿಂದ ಹೋಟೆಲ್ಗೆ ಕರೆದುಕೊಂಡು ಹೋಗಲಾಯಿತು. ಸಾಕಷ್ಟು ಭದ್ರತೆಯನ್ನು ಕೂಡ ನೀಡಲಾಗಿತ್ತು, ಯಾಕಂದರೆ ವಿಶ್ವಕಪ್ ಬಳಿಕ ಭಾರತದ ಕ್ರಿಕೆಟ್ ತಂಡದ ಆಟಗಾರರು ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಿಂದ ಅವರು ತೆರಳಬೇಕಾಗಿದ್ದಂತಹ ಹೋಟೆಲ್ನವರೆಗೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಅದೇ ರೀತಿಯಾಗಿ ಆ ಕೇಕ್ ತಯಾರಿಸಿ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸೋದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಇದಾದ ಬಳಿಕ ಸರಿಸುಮಾರು 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭಾರತದ ಕ್ರಿಕೆಟ್ ತಂಡದ ಆಟಗಾರರು ಭೇಟಿಯಾಗ್ತಾರೆ. ರಾಹುಲ್ ದ್ರಾವಿಡ್ ಆದಿಯಾಗಿ ಕ್ರಿಕೆಟ್ ತಂಡದ ಎಲ್ಲ ಆಟಗಾರರು ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾರ್ಯಾರು ಕ್ರಿಕೆಟ್ ತಂಡದ ಒಂದು ಸಾಧನೆಯಲ್ಲಿ ಭಾಗಿಯಾಗಿದ್ದಾರೆ, ನೇರವಾಗಿ ಪರೋಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಕೂಡ ಪ್ರಧಾನಿ ಮೋದಿ ಅವರು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಆಟಗಾರರೆಲ್ಲರೂ ಕೂಡ ದೇಶವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ, ಪ್ರತಿಕ್ರಿಯೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಅದೇ ರೀತಿಯಾಗಿ ಆಟಗಾರರು ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅದ್ದೂರಿ ಸ್ವಾಗತ ಸಿಕ್ಕಿದೆ. ರೋಡ್ ಶೋ ಕೂಡ ನಡೀತು, ಭರ್ಜರಿ ರೋಡ್ ಶೋ ಮೂಲಕವಾಗಿ ಭಾರತದ T20 ಕ್ರಿಕೆಟ್ ಆಟಗಾರರನ್ನ ಸ್ವಾಗತ ಕೋರುವಂತಹ ಕೆಲಸವನ್ನು ಕೂಡ ಜನರು ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಹರಿದು ಬಂದಿದ್ರು. ಇನ್ನು ಹೋಟೆಲ್ನ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕ್ರಿಕೆಟ್ ಆಟಗಾರರನ್ನ ನೋಡೋದಕ್ಕೆ ಅಂತ ಕಾತುರದಿಂದ ಕಾಯ್ತಾ ಇರುವಂತಹ ಘಟನೆಗಳು ನಡೀತು. ಈ ನಡುವೆ ಗೆಲುವನ್ನ ಸಾಧಿಸಿದಂತಹ ಆಟಗಾರರ ಸಂತಸಕ್ಕೆ ಪಾರವೇ ಇರಲಿಲ್ಲ. ತಮ್ಮ ಕುಟುಂಬದ ಜೊತೆಯಲ್ಲಿ ಸಹ ಆಟಗಾರರ ಜೊತೆಯಲ್ಲಿ ಕ್ರಿಕೆಟ್ ಆಟಗಾರರೆಲ್ಲರೂ ಕೂಡ ವಿಶ್ವಕಪ್ಪನ್ನು ತೆಗೆದುಕೊಂಡು ಸಂಭ್ರಮಿಸಿದ್ದು ಈ ನಡುವೆ ರೋಹಿತ್ ಶರ್ಮಾ ಪಡೆಗೆ ಇದೀಗ ದೆಹಲಿಯಲ್ಲಿ ಅದ್ಧೂರಿ ಸ್ವಾಗತ ಕೂಡ ಸಿಕ್ಕಿರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾರತವನ್ನು ವಿಶ್ವಕ್ಕೆ ಚಾಂಪಿಯನ್ ಮಾಡಿದಂತಹ ವಿಶ್ವ ವಿಜೇತ ಮಾಡಿದಂತಹ ಆಟಗಾರರನ್ನು ಸಂತಸದಿಂದ ತ್ರಿವರ್ಣ ಧ್ವಜದ ಮೂಲಕವಾಗಿ ಸ್ವಾಗತ ಕೋರಿದ್ದಾರೆ. ಇದು ಸಹಜವಾಗಿ ಆ ದೇಶ ಅನ್ನುವಂತಹ ವಿಷಯ ಬಂದಾಗ ಸಹಜವಾಗಿ ಎಲ್ಲರೂ ಕೂಡ ಬಹಳಷ್ಟು ಸಂಭ್ರಮದಿಂದ ಈ ಒಂದು ಗೆಲುವಿನಲ್ಲಿ ಭಾಗಿಯಾಗ್ತಾರೆ. ಇನ್ನು ಅದೇ ರೀತಿಯಾಗಿ ಆ ಗೆಲುವಿಗೆ ಕಾರಣೀಭೂತರಾದವರಿಗೂ ಕೂಡ ಆ ಗೌರವವನ್ನು ಕೂಡ ಕೊಡ್ತಾರೆ. ಇದೀಗ ನಮ್ಮ ಭಾರತದ ಕ್ರಿಕೆಟ್ ತಂಡದ ಆಟಗಾರರು ಕೂಡ ಅಂತಹದ್ದೇ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಆಟವನ್ನು ಕೂಡ ನಾವು ಅದಾದ ಬಳಿಕ ಕೂಡ ನೋಡಬೇಕಾಗತ್ತೆ. ವಿರಾಟ್ ಕೊಹ್ಲಿ ಆದಿಯಾಗಿ ರವೀಂದ್ರ ಜಡೇಜಾ ಮೂರ್ನಾಲ್ಕು ಆಟಗಾರರು T20 ಪಂದ್ಯಗಳನ್ನು ಆಡೋದ್ರಿಂದ ಅಂತಾರಾಷ್ಟ್ರೀಯ T20 ಪಂದ್ಯಕ್ಕೆ ವಿದಾಯ ಕೂಡ ಹೇಳಿದರು, ಹೊಸ ಯುವ ಜನತೆಗೆ ಅವಕಾಶ ಕೂಡ ಮಾಡಿಕೊಟ್ರು. I am extremely happy. I think you can tell from our expressions that both of us are extremely happy and excited, and I just hope we get to see a glimpse of them. That is it. Yeah. How will you welcome your captain Rohit Sharma, blockbuster captain? I just hope that I get to see him for once. I saw him in the IPL match though previously, but right now I just wish to see him and I'll just cheer for him the loudest. Today Team India is all set to meet the Prime Minister Narendra Modi. He is also repeating his third term. Exactly. And jo sukha pada tha wo bhi Team India ne khatam kar diya. Exactly. Kis tarike se dono ke milap ko dekhenge. Prime Minister Modi, Team India, that's a blockbuster. I am dono ki fan hu. Modi ji zindabad. और अभी टीम इंडिया की भी बहुत बड़ी फैन हूं, तो आई एम वेरी एक्साइटेड. गुड अमेलगमेशन, उसके बाद मुंबई में रोड शो. आई एम वेरी एक्साइटेड टू हैव अ लुक एट ऑल ऑफ दिस. यहां पर खड़े हैं, कितना बेसब्री से इंतजार. आई हैव सोए नहीं. आई हैवंट स्लेप्ट. आई एम वेरी एक्साइटेड. या एग्जैक्टली अभी पूरा तो नहीं. बिल्कुल सर, वी आर वेटिंग हियर फ्रॉम 4 AM इन द मॉर्निंग. हमें पता था कि टीम इंडिया दिल्ली लैंड करेगी पहले, तो हम मॉर्निंग से यहीं पे खड़े उनका वेट कर रहे हैं. हम टर्मिनल 1
तो हमें पता चला टर्मिनल 3 पे आ रही है, तो हम टर्मिनल 1 से टर्मिनल 3 आ गए क्योंकि हमें बहुत एक्साइटमेंट है, इसलिए इंडिया 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 इंडिया। कितने बजे आ गए थे हम एयरपोर्ट? हम एयरपोर्ट 3 बजे आ गए थे यहाँ पे। हमें पता था कि, हमें लग रहा था कि 5 बजे आनी है, बट हमें अब पता चला कि 7 बजे आ रही है, तो हम 3 बजे आ गए। बुमराह का वेट कर रहे हो? यू आर फैन ऑफ बुमराह? यस। कहाँ का वेट? दिल्ली से ही। दिल्ली में कहाँ से? साकेत। कितने बजे से यहाँ पे हो? करीब 5:30 बजे। 5:30 बजे से। कौन अकेले आया? कुछ के साथ? मम्मा के साथ आया। कौन है? मम्मा और मैं आया। मम्मा और तुम आज कैसे आए? यू आर फैन ऑफ इंडियन क्रिकेट टीम? यस। बुमराह। तो हमने जो केक प्रिपेयर करा है टीम ऑफ शेफ्स एट ITC मौर्या ने, ये टीम की जर्सी के कलर में आप नोटिस करेंगे, और इसका जो हाईलाइट है वो हाईलाइट ये ट्रॉफी है। देखने में ये एक्चुअल ट्रॉफी लगेगी, बट दिस इज मेड आउट ऑफ चॉकलेट। हमारी एक्सपर्टीज इंग्रेडिएंट्स की रहती है, तो हमने एक ट्रिब्यूट पे करने के लिए हमारी टीम को, टीम इंडिया को, हमने ये ट्रॉफी आउट ऑफ चॉकलेट बनाई है। सो दिस इज द हाईलाइट। ये हमारा केक है टू वेलकम द विनिंग टीम टू द चैंपियंस। दिस इज व्हाट वी हैव डन। तो सही बोला आपने, काफी टाइम से टूर पे हैं और जीत के आ रहे हैं, ऑल द मोर रीजन कि हम उनके लिए कुछ स्पेशल करते। तो हमने, हमारा जो ब्रेकफास्ट है उनके लिए एक स्पेशल वेन्यू में हमने अरेंज करा है, जिसके अंदर पूरी टीम इंडिया को हम लोग इंडिया के स्पेशल ब्रेकफास्ट ऑफर करेंगे, खासकर वो चीज़ें जो वो लोग काफ़ी पसंद करते हैं, बार बार उसके बारे में बात करते हैं, जैसे छोले भटूरे हैं, ये हम उनके लिए प्रेजेंट करेंगे। हम लोग काफ़ी सस्टेनेबिलिटी में भी बिलीव करती है ITC होटल्स एंड ITC मौर्या, तो हमने काफ़ी ऐसे ब्रेकफास्ट के आइटम इंक्लूड करे हैं जिसके अंदर मिलेट्स का उपयोग हो, थोड़ा हेल्थ का एंगल हो और थोड़ा इंटेलिजेंस भी हो। सो इस टाइप के ब्रेकफास्ट हमने उनके लिए इंक्लूड करे। सो ये केक कंसेप्चुलाइजिंग तो हमने जिस दिन वो जीत गए थे, हमने उसी दिन इसके बारे में सोचना शुरू कर दिया था, बट इसको हमने प्रिपेयर करने के लिए पूरी रात लगाई है। टीम ऑफ शेफ्स, पेस्ट्री शेफ्स एंड ऑल द शेफ्स वर वर्किंग ऑल नाइट। पूरी रात लगा के हमने केक को प्रिपेयर करा है, और मॉर्निंग 5:30 ये केक रेडी हुआ है और इसको हम लेके आए हैं। जी ज़रूर, उनको काफ़ी टाइम से मेहनत कर रही है हमारी टीम और जीत के आई है, तो उनके एक वेलकम में जब वो रूम्स के अंदर चेक इन होंगे, अपने रूम्स में जाएंगे, अपने प्राइवेट रूम्स के अंदर जाएंगे, तो उनके लिए भी वहाँ पे हमने कुछ ट्रीट्स, कलनरी ट्रीट्स अरेंज करी हैं, सम काइंड ऑफ वेरी नाइस चॉकलेट्स, बिकॉज आई एम श्योर उन्होंने खेलते टाइम ये चॉकलेट्स एक्सपीरियंस नहीं करी होंगी, तो जब वो आएंगे तो शायद उनको कुछ यू नो अपने आप को ट्रीट करने का मन करे। सो दैट इज़ व्हाट वी हैव प्रिपेयर्ड इन द रूम। तो हमने जो केक प्रिपेयर करा है टीम ऑफ शेफ्स एट ITC मौर्या ने, ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭಾರತೀಯ T20 ಕ್ರಿಕೆಟ್ ಪಡೆ ಭೇಟಿಯಾಗುತ್ತೆ. ವಿಶ್ವವನ್ನ ಗೆದ್ದಿರುವಂತಹ ಕ್ರಿಕೆಟ್ ಪಡೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಲಿದೆ. 11 ಗಂಟೆ ಸರಿಸುಮಾರಿಗೆ ಪ್ರಧಾನಿ ಮೋದಿಯವರನ್ನ ಟೀಂ ಇಂಡಿಯಾ ಭೇಟಿಯಾಗುತ್ತೆ. ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಲಿದ್ದಾರೆ. ಬಾರ್ಬಡೋಸ್ನಿಂದ ಬಂದು ಸದ್ಯ ಹೋಟೆಲ್ನಲ್ಲಿ ಈ ತಂಡ ತಂಗಿದೆ. ಇನ್ನು ಹೋಟೆಲ್ನಲ್ಲಿ ತಂಗಿರುವಂತಹ ಭಾರತೀಯ T20 ಕ್ರಿಕೆಟ್ ತಂಡದ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 11 ಗಂಟೆಗೆ ಭೇಟಿಯಾಗಲಿದ್ದಾರೆ. 11 ಗಂಟೆಗೆ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರಿಕೆಟ್ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಕ್ರಿಕೆಟ್ ತಂಡದ ಆಟಗಾರರು ಕೂಡ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗುವಂತಹ ಸಂದರ್ಭವನ್ನು ಎಲ್ಲರೂ ಕೂಡ ಕಾತುರದಿಂದ ಕಾದು ನೋಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರು ಕೂಡ ತಾವು ಗೆದ್ದು ಬಂದಿರುವಂತಹ ಟ್ರೋಫಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ತೋರಿಸೋದಕ್ಕೆ ಅಂತೂ ಕೂಡ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಯಾಕಂದರೆ 17 ವರ್ಷಗಳ ಬಳಿಕ ಭಾರತ ವಿಶ್ವಕಪ್ಪನ್ನು ಮತ್ತೊಮ್ಮೆ ಗೆದ್ದಿರುವಂಥದ್ದು. ಸರ್ಕಾರ
सर आप सामने अगर खड़े होंगे तो बेहतर होगा उस तरफ, सर सिर्फ सर आप उस तरफ खड़े होंगे तो बेहतर होगा, हाँ ऐसा फेस आएगा आपका, हाँ ये दैट इज। जितना ही आगे मूव करेंगे उतने प्रॉब्लम हम लोग को होगा।